ಬಸ್ ನಿಲ್ದಾಣ ಸುತ್ತಲೂ ಪೇರಲೆ ಹಣ್ಣಿನ ದೇಹವ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಣ್ಣು ಮಾರುತ್ತಾ ಜೀವನ ನಡೆಸುವ ಮಹಿಳೆಯರು. ರೇಟು ಕಡಿಮೆ, ಟೇಸ್ಟು ಜಾಸ್ತಿ, ಅದರಿಂದ ಇಲ್ಲಿಗೆ ಬರೋ ಗ್ರಾಹಕರಿಗೇನು ಕೊರತೆ ಇರದು. ಹೇಳಿ ಕೇಳಿ ಬರದ ನಾಡಿನ ರೈತ ಮಹಿಳೆಯರು ತೋಟಗಾರಿಕಾ ಬೆಳೆಯ ಮೂಲಕ ಉತ್ತಮ ಆದಾಯ ಗಳಿಸ್ತಿದ್ದಾರೆ. ಹಾಗಿದ್ರೆ ಈ ಸ್ಥಳವೆಲ್ಲಿ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಇದು ಬಾಗಲಕೋಟೆ ನಗರದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಹೊರಟ್ರೆ ಸಿಗೋ ಕುಳಗೇರಿ ಎಂಬ ಊರು. ಈ ಗ್ರಾಮದಲ್ಲಿ ಸಾಕಷ್ಟು ಜನ ಪ್ರಗತಿಪರ ರೈತರಿದ್ದಾರೆ. ಎಲ್ಲರೂ ತಮ್ಮ ಜಮೀನಿನಲ್ಲಿ ಅಲ್ಪ ಸ್ವಲ್ಪವಾದರೂ ಪೇರಳೆ ಹಣ್ಣನ್ನ ಬೆಳೆದೇ ಬೆಳೀತಾರೆ. ಸರಿ ಸುಮಾರು ಈ ಗ್ರಾಮದಲ್ಲಿ 10,000 ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಪಿಂಕ್ ಥೈವಾನ್ ಸೇರಿದಂತೆ ನಾನಾ ಬಗೆಯ ಪೇರಳೆ ಹಣ್ಣುಗಳನ್ನ ಬೆಳೆದಿದ್ದಾರೆ. ಪ್ರತಿದಿನ ಬೆಳಗಾದ್ರೆ ಸಾಕು, ಈ ಗ್ರಾಮದ ಮಹಿಳೆಯರು ತಲೆ ಮೇಲೊಂದು ಹಣ್ಣಿನ ಬುಟ್ಟಿ ಹೊತ್ತು ಕುಳಗೇರಿ ಕ್ರಾಸ್ ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಇಲ್ಲಿ ರುಚಿ ರುಚಿಯಾದ ಹಣ್ಣುಗಳನ್ನ ಮಾರಾಟ ಮಾಡುತ್ತಾ ದಿನಕ್ಕೆ 100 ಆದಾಯ ಪಡಿತಾರೆ. ಒಂದು ಹಣ್ಣಿಗೆ 5 ಹಾಗೂ ಪ್ರತಿ ಕೆಜಿಗೆ 30 ಹಣ್ಣನ್ನ ಮಾರಾಟ ಮಾಡ್ತಾರೆ. ಈ ಮಹಿಳೆಯರು ತಾವು ಬೆಳೆದ ಹಣ್ಣುಗಳನ್ನ ಯಾವುದೇ ಮಾರುಕಟ್ಟೆಗೆ ಕಳುಹಿಸುವುದಿಲ್ಲ. ಅತ್ತ ದಲ್ಲಾಳಿಗಳಿಗೂ ಮಾರಾಟ ಮಾಡದೆ ಕಡಿಮೆ ಬೆಲೆಗೆ ಈ ಬಸ್ ನಿಲ್ದಾಣದಲ್ಲಿ ಮಾರಾಟ ಮಾಡಿ ಜೀವನ ಸಾಗಿಸ್ತಾರೆ. ವರ್ಷದ ಎಲ್ಲಾ ದಿನಗಳಲ್ಲಿಯೂ ಇಲ್ಲಿ ಈ ಹಣ್ಣು ದೊರೆಯುವುದರಿಂದ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಒಟ್ಟಿನಲ್ಲಿ ಬರದ ನಾಡು ಬಾಗಲಕೋಟೆಯಲ್ಲೂ ತೋಟಗಾರಿಕಾ ಬೆಳೆಯ ಮೂಲಕ ವರ್ಷವಿಡೀ ರೈತ ಮಹಿಳೆಯರು ಆದಾಯ ಕಂಡುಕೊಂಡಿದ್ದಾರೆ.